ಹಾಯ್, ನಿರ್ಮಲ ಹೊಸಮನೆ ಕಿಚನ್ಗೆ ಸ್ವಾಗತ. ಇವತ್ತು ಸಾಯಂಕಾಲ ಚಾದ ಜೊತೆ ನಾ ಬಿಸಿ ಬಿಸಿದ ಮಸಾಲಾ ಬದ್ನಿಕಾಯಿ ಬಜ್ಜಿ ಮಾಡಿ ತೋರಿಸಾಕತ್ತೇನಿ ನಿಮಗೆ. ಅದ್ರಾಗ ಎರಡು ಟೈಪ್ ಮಾಡಿ ತೋರಿಸ್ತೀನಿ. ಒಂದ ಬದ್ನಿಕಾಯಿ ಹಂಚ್ಕೊಂಡೇನಿ, ಗುಂಡಗ ರೋಲ್ಗತ್ತೆ ಇವನ್ನ ಸ್ವಚ್ಛಗೆ ತೊಳೆದ ಉಪ್ಪಿನ ನೀರಾಗ ಹಾಕಿ ಇಟ್ಕೊಂಡೇನಿ. ನೋಡಿ ಇವಿಷ್ಟು ಒಳಗ್ಯಾವ. ಮತ್ತು ಈಗ ಇದನ್ನು ಸೈರ್ಕಿಡ್ತೇನಿ. ಏನೇನು ಬೇಕನ್ನೋದು ಹೇಳ್ತೀನಿ. ಒಂದು ಬಾಲ್ ಕಡ್ಲಿ ಹಿಟ್ಟು ಇಟ್ಕೊಂಡೇನಿ, ಜುನಕ ಕೊಪ್ಪರಿಸ್ತೇವಲ್ಲ ನಾವು ಕಡ್ಲಿ ಹಿಟ್ಟು, ಅದು ಇಟ್ಕೊಂಡೇನಿ. ಇದು ಎರಡು ಚಮಚೆ ಅಕ್ಕಿ ಹಿಟ್ಟು ಇಟ್ಕೊಂಡೇನಿ, ಮತ್ತು ಸ್ವಲ್ಪ ಅಜವಾನ ಇಟ್ಕೊಂಡೇನಿ, ಹಿಂಗ್ ಇಟ್ಕೊಂಡೇನಿ, ಅರಶಿನ ಪುಡಿ ಇಟ್ಕೊಂಡೇನಿ, ಒಣ ಖಾರ ಪುಡಿ ಇಟ್ಕೊಂಡೇನಿ, ಉಪ್ಪು ಇಟ್ಕೊಂಡೇನಿ, ಒಂದು ಸ್ವಲ್ಪ ಸೋಡಾ ಇಟ್ಕೊಂಡೇನಿ, ಮತ್ತು ಒಂದು ಎರಡು ಹನಿ ಲಿಂಬು ಬೇಕು. ಹಿಟ್ಟು ಮೊದಲು ಕಲಸು ತೋರಿಸ್ತೇನೆ ನಿಮಗೆ. ನೋಡಿ ಹಿಟ್ಟು ಕಲಸು ತೋರಿಸ್ತೇನೆ ಅಂತ ಹೇಳಿದ್ದೇನೆ ನಿಮಗೆ. ಇದು ಒಂದು ಬಾಲ್ ಕಡ್ಲಿ ಹಿಟ್ಟೈತಿ, ಹಾಕಾಕತ್ತೇನಿ. ಇದು ಎರಡು ಸ್ಪೂನ್ ಅಕ್ಕಿ ಹಿಟ್ಟೈತಿ, ಹಾಕತ್ತೇನಿ. ರುಚಿಗೆ ತಕ್ಕಷ್ಟು ಉಪ್ಪು, ಹಿಟ್ಟು ಕಲಸೋ ಸಂಬಂಧ ಒಂದು ಸ್ವಲ್ಪ ಉಪ್ಪು ಕಮ್ಮಿ ಹಾಕ್ತೀನಿ. ಒಣ ಖಾರ ಪುಡಿ ಈ ಚಮಚೆಲಿ ಎರಡು ಸ್ಪೂನ್ ಹಾಕಾಕತ್ತೀನಿ. ಅರಶಿನ ಪುಡಿ ಅರ್ಧ ಸ್ಪೂನ್ ಹಾಕತ್ತೀನಿ. ಹಿಂಗೆ ಸ್ವಲ್ಪ ಹಾಕ್ತೀನಿ. ಅಜವಾನ ಒಂದು ಸ್ವಲ್ಪ ಕೈಲೆ ಇದನ್ನು ಮಾಡಿ ನೋಡಿ, ಅಜವಾನನು ಸ್ವಲ್ಪ ಹಾಕತ್ತೀನಿ. ಮತ್ತು ಇದನ್ನೇನು ಮಾಡಬೇಕು, ಒಣ ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಇದಕ್ಕೆ ಒಂದು ಚಮಚೆ ಹಸಿ ಎಣ್ಣೆ ಹಾಕತ್ತೀನಿ. ಅಡಿಗೆದು ಎಣ್ಣೆ ಐತಲ್ಲ, ಒಂದು ಸ್ಪೂನ್ ಹಾಕತ್ತೀನಿ ಈ ಸ್ಪೂನ್ಲೆ. ಮತ್ತು ಇಲ್ಲಿ ನೋಡಿ ಒಂದು ಚಿಟಿಕಿ ಒಂದಿಷ್ಟ ತಿನ್ನು ಸೋಡ ಹಾಕಾಕತ್ತೇನಿ. ತಿನ್ನು ಸೋಡ ಯಾಕಂದ್ರೆ ಪಳ್ಳ ಹಾಕಾವ. ಮತ್ತು ನೋಡಿ ನೀವು ಮಾಡಿ. ಮತ್ತು ಇದು ಲಿಂಬು ಅದ್ರ ಮೇಲೆ ಹಿಂಡಬೇಕು, ಒಂದು ಎರಡು ಹನಿ ಹಿಂಡಬೇಕು, ಅದು ಪೇಸ್ ಬರ್ತದೆ ನೋಡಿ. ನಾ ಯಾವಾಗೂ ಯಾವುದೋ ಬಜ್ಜಿ ಮಾಡ್ರೂ ಲಿಂಬೆಹಣ್ಣ ಮತ್ತು ತಿನ್ನು ಸೋಡ ಹಾಕತ್ತೇನೆ ನೋಡಿ, ಹಾಕೀನಿ. ಈಗ ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೋಬೇಕು. ಇದನ್ನು ಕಲಿಸಿ ನಿಮಗೆ ಅದು ಮಸಾಲ ರೆಡಿ ಮಾಡೋದ ತೋರಿಸ್ತೇನೆ. ನೋಡಿ ಹಿಟ್ಟು ಈ ಹದಕ್ಕೆ ಕಲಿಸ್ಕೋಬೇಕು. ನೋಡಿ ಹಿಂಗೆ ಕಲಿಸಿದ್ದೀನಿ, ಹಿಂಗೆ ಬೀಳಬೇಕಿದು ನೋಡಿ. ಹಾಂ, ಸಾಯಂಕಾಲ ಚಾದ ಜೊತೆ ಮಾಡ್ತೀನಿ ನೀವು ನೋಡಿ. ಇದನ್ನು ಈಗ ಸೈಡ್ಕಿಡ್ತೇನಿ. ಸೈಡ್ಕಿಟ್ಟು ಅದಕ್ಕೆ ಮಸಾಲ ಏನೇನು ಬೇಕನ್ನೋದು ಹೇಳ್ತೇನೆ ನಿಮಗೆ. ಮಸಾಲ ಅಂದರೆ ಏನೇನು ಬೇಕನ್ನೋದು ನಿಮಗೆ ತೋರಿಸ್ತೀನಿ ನೋಡಿ. ಇದು ಪುದೀನ, ಪುದೀನ ಸ್ವಲ್ಪ ಇಟ್ಕೊಂಡೇನಿ, ಕೊತ್ತಂಬರಿ ಸ್ವಲ್ಪ ಇಟ್ಕೊಂಡೇನಿ, ಹಸಿ ಶುಂಠಿ ಒಂದು ಸ್ವಲ್ಪ ಇಟ್ಕೊಂಡೇನಿ, ಒಂದು ನಾಲ್ಕು ಮೆಣಸಿನ್ಕಾಯಿ ಇಟ್ಕೊಂಡೇನಿ ಯಾಕಂದ್ರೆ ಮುರಿದು ಇಟ್ಕೊಂಡೇನಿ, ಅವು ಭಾಳ ಕಾಣ್ತಾವೆ ನಿಮಗೆ. ನಾಲ್ಕು ಮೆಣಸಿನ್ಕಾಯಿ ಒಂದು ತುಂಡು ಮಾಡಿ ಇಟ್ಕೊಂಡೇನಿ, ಮತ್ತು ಜೀರಿಗೆ ಸ್ವಲ್ಪ ಇಟ್ಕೊಂಡೇನಿ, ರುಚಿಗೆ ತಕ್ಕಷ್ಟು ಉಪ್ಪು ಇಟ್ಕೊಂಡೇನಿ, ಸ್ವಲ್ಪ ಅಜವಾನ ಇಟ್ಕೊಂಡೇನಿ. ಇದನ್ನು ಮಿಕ್ಸರ್ ಮಾಡಿ ನಿಮಗೆ ತೋರಿಸ್ತೇನೆ ನೋಡಿ. ಪುದೀನ ಕೊತ್ತಂಬರಿ ಹಸಿ ಶುಂಠಿ ಇದೆಲ್ಲ ಹಾಕಿ ಮಸಾಲ ಹಿಂಗೆ ರೆಡಿ ಮಾಡಿದ್ದೀನಿ. ಹಾಂ, ಪುದೀನ ಚಟ್ನಿಗತ್ತೇನ ಅನಿಸ್ತತಿ ನಿಮಗೆ ನೋಡಕ್ಕೆ. ಹಾಂ, ಭಾಳ ಸ್ಮೆಲ್ ಬರತತಿ ಪುದೀನದ ಬಜ್ಜಿ ಬಾರಿ ಅಕ್ಕಾವಿವ. ಗದಿಗಿನಾಗ ಭಾಳ ಮಾಡ್ತಾರೆ ಇವನು ಬದ್ನಿಕಾಯಿ ಬಜ್ಜಿ. ನಾ ಒಂದ್ಸಲ ತಿಂದು ಬಂದೀನಿ, ಅದನ್ನು ನೋಡೇ ನಿಮಗೆ ಮಾಡಿ ತೋರಿಸಾಕತ್ತೀನಿ ನೋಡಿ. ಈಗೆಲ್ಲ ಬಜ್ಜಿ ಕರಿಯೋದು ತೋರಿಸ್ತೀನಿ ನೋಡಿ. ಇವು ಬದ್ನಿಕಾಯಿದ ಒಳಗೆ ಇದನ್ನು ಮಸಾಲ ಏನು ರೆಡಿ ಮಾಡ್ಕೊಂಡೇನಲ್ಲ ಹಚ್ಚಾಕತ್ತೀನಿ. ನೋಡಿ ಒಂದು ಮೂರು ರೆಡಿ ಮಾಡ್ಕೊಂಡೇನಿ. ಈಗ ಇನ್ನು ಕಡಲೆ ಹಿಟ್ಟಿನಾಗ ಎತ್ತೇನಿ, ಎದ್ದೇ ಕರಿತೀನಿ. ನೋಡಿ
ಕಳಿಸ್ತೇನೆ. ನೋಡಿ ಇನ್ನೊಂದು ತೋರಿಸ್ತೀನಿ. ಹಿಂಗೆ ಸ್ಪೂನ್ ಸಾಯಿಲನ್ನು ಹಾಕಬೇಕು. ನೋಡಿ ಅವನ್ನ ಮಸಾಲೆದ ಮಾಡಿ ತೋರಿಸಿದ್ದೀನಿ. ಇವನ್ನ ಈಗ ಎಣ್ಣೆಗ ಎದ್ದೆ ಇದ್ರಾಗ ಹಿಟ್ಟಿನಾಗ ಎದ್ದೆ ಕರಿದು ತೋರಿಸ್ತೇನೆ. ನೋಡಿ ನೋಡಿ ಇನ್ನೊಂದು ತೋರಿಸ್ತೇನೆ ನೋಡಿ. ನಿಮ್ಗೆ ಪ್ಲೇನ್ ಬೇಕಂದ್ರೂ ಮಾಡ್ಕೋಬಹುದು. ನೋಡಿ ಹೊಳಿಸಾಕ್ತೀನಿ. ನೋಡಿ ಸಾಯಂಕಾಲ ಗದಿಗಿಂದ ಗರ್ಮಾಗರಮ ಬದನೆಕಾಯಿ ಬಜ್ಜಿ ಮಾಡಿ ತೋರಿಸಿದ್ದೀನಿ ನಿಮಗೆ. ಎರಡು ಟೈಪ್ ಮಾಡಿ ತೋರಿಸಿದ್ದೀನಿ. ಒಂದು ಸಾದಾ ಮಾಡಿವು ಸಾದಾ, ಮತ್ತು ಹಂಗೆ ಬದನೆಕಾಯಿ ಎಣ್ಣೆಗ ಇದು ಹಿಟ್ಟಿನಾಗ ಎದ್ದೆ ಕರಿದು, ಮತ್ತು ಇವ ಮಸಾಲ ತುಂಬಿದ್ದು. ನೋಡಿ ಈ ಬಜ್ಜಿಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಕೊಡಿ, ಸಬ್ಸ್ಕ್ರೈಬರ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಮಾಡಿ. ಥ್ಯಾಂಕ್ ಯು.